ನಟನೆಯನ್ನ ರಕ್ತದಲ್ಲೇ ಹೊಂದಿದ್ದ ಜೀವ ರಾಜ್ ಪಾರ್ವತಿಯವರ ಪ್ರೇಮದ ಕಾಣಿಕೆ. 5ನೇ ವಯಸ್ಸಿನಲ್ಲಿಯೇ ಬಣ್ಣದ ಲೋಕ ಪ್ರವೇಶಿಸಿ ಎಲ್ಲರ ಮನಸೂರೆಗೊಂಡಿದ್ದ ಹುಡುಗ ಪುನೀತ್ ರಾಜ್ಕುಮಾರ್. ಆ ನಟನೆಗೊಂದು ಕೌಶಲವಿತ್ತು, ಅಭಿನಯಕ್ಕೊಂದು ಗಾಂಭೀರ್ಯವಿತ್ತು. ಇವರ ಬರುವಿಕೆಗೆ ಚಿತ್ರರಂಗದ ಇತಿಹಾಸವೇ ಕಾದುಕುಳಿತು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. 10ನೇ ವಯಸ್ಸಿನಲ್ಲಿಯೇ ತಮ್ಮ ಅಭಿನಯ ಪ್ರತಿಭೆಯಿಂದ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ಡೌಟ್ ರಾಜಾ, ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸೋರ್ ನಾವಾಗಿರ್ಬೇಕು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು, ಬೀದಿ ದೀಪ ಆಫ್ ಆಗೋಯ್ತು, ಮಾರಮ್ಮಂಗು ಬೋರ್ ಆಗೋಯ್ತು. ನೋಡುವಂಗು ನೋಡಿ ಒಬ್ಳು ತಾಯಿ ಮಗುವ ಹೆದ್ದೆ ಬಿಟ್ಟು, ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಿಕ್ಕೂ ಸೀಸನ್ ಇಲ್ಲ. ಹೆಸರು ಬಿಸಿಲಲ್ಲಿ ಏನಿದ್ರಪ್ಪ ಹಂಗೆ ಸಪ್ಪ ದುಬ್ಬೇಕಪ್ಪ. ಜಾಕಿ 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 ಜಾಕಿ. First love is always the best love. ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಸೊಂದು ಶುರುವಾಗಿದೆ ನಿನ್ನಿಂದಲೇ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗ ಬಂದಾಗಲೇ, ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತ ಶುರುವಾಗಿದೆ. ನಾನ್ ಹೇಳದನ್ ಕೇಳು ಸೋನ್, ಇನ್ನೊಂದ್ ಸಲ ಕನ್ನಡದವ್ರ ತಂಟೆಗೆ ಬಂದ್ರೆ ಕತ್ತರ್ಸಾಕ್ಬಿಡ್ತೀನಿ. ಸಂಜೆ ಅರ್ಥ ಆಯ್ತಾ ಕನ್ನಡ? ಅರ್ಥ ಆಯ್ತಾ? ಇಲ್ದಿದ್ರೆ ಕಲ್ತ್ಕೋ ಕನ್ನಡ, ಕಲ್ತ್ಕೋ. ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು.
ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ನನ್ನ ಎತ್ತು ದೊಡ್ಡವ್ರು ಹೇಳೋರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿ ಈಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಕೊನೆಯುಸಿರು ಎಳೆದಿದ್ದಾರೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ನಟನೆ, ನಿರ್ಮಾಣ, ನಿರೂಪಣೆ, ನೃತ್ಯ, ಗಾಯನದ ಭಂಡಾರವಾಗಿದ್ದರೂ ಕನ್ನಡಿಗರಿಗೆ ಆತ ಮುಕ್ತ ಮನಸ್ಸಿನ, ನಗುಮುಖದ, ವಿನಯ ತುಂಬಿದ ಪ್ರೀತಿಯ ಅಪ್ಪು. ಆಕಾಶದಿಂದ ಪೃಥ್ವಿಯವರೆಗೆ ಅರಸುವಾಗಿಯೇ ಬಾಳಿದ ಯುವರತ್ನ ಪರಮಾತ್ಮನ ಚಕ್ರವ್ಯೂಹದಿ ಸಿಲುಕಿ ಅಮರನಾದರೂ ವೀರ ಕನ್ನಡಿಗರ ಹೃದಯ ಸಿಂಹಾಸನ ಈ ರಾಜಕುಮಾರನಿಗೆ ಯಾವಾಗಲೂ ಸ್ವಂತ. ಜೊತೆಗಿರದ ಜೀವ ಎಂದಿಗೂ ಜೀವಂತ. ನಾಳೆ ನಂಬಿ ಬದುಕೋ ಕಂದ ಯುವರಾಜನಿ. ಎಲೆ ಮರೆ ಕಾಯಿಯಂತೆ ಸಮಾಜಮುಖಿಯಾಗಿ ಬಾಳಿದ ಯುವರತ್ನ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಭಾವಪೂರ್ಣ ನಮನ. ಎಲ್ಲರಲ್ಲೂ ಈಗ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡುವುದರ ಮೂಲಕ ಅಪ್ಪುವಿನ ಆತ್ಮಕ್ಕೆ ಶಾಂತಿ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.